ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ನೋಡ್ತಿರೋ ಚಿತ್ರ ಯಾವುದು ಅಂತಂದ್ರೆ ದ ಪರ್ಜ್. ಈ ಚಿತ್ರವು 2013ರಲ್ಲಿ ತೆರೆಗೊಂಡಿದೆ. ಇದು ಅಮೆರಿಕನ್ ಡೈಸ್ಟೋಪಿಯನ್ ಆಕ್ಷನ್ ಹಾರರ್ ಚಿತ್ರ. ಈ ಚಿತ್ರವನ್ನ ಜೇಮ್ಸ್ ಡಿ ಮೊನಾಕೋ ನಿರ್ದೇಶಿಸಿದ್ದಾರೆ. ಇದರ ಬಜೆಟ್ 3 ಮಿಲಿಯನ್, ಆದ್ರೆ ಕಲೆಕ್ಷನ್ 89.3 ಮಿಲಿಯನ್. ಅಮೆರಿಕಾದಲ್ಲಿ ಕಳ್ತನ, ಕೊಲೆ, ನಿರುದ್ಯೋಗ ಜಾಸ್ತಿ ಆಗ್ತಾನೆ ಇರೋ ಸಮಯದಲ್ಲಿ ಇದೆಲ್ಲವನ್ನ ಕಂಟ್ರೋಲ್ಗೆ ತರಬೇಕು ಅಂತಂದ್ರೆ ವರ್ಷಕ್ಕೊಮ್ಮೆ, ಅದು March 21ನೇ ದಿನ ರಾತ್ರಿ 7 ಗಂಟೆಯಿಂದ ಮುಂದಿನ ದಿನ ಬೆಳಗ್ಗೆ 7 ಗಂಟೆವರೆಗೂ ಸುಮಾರು 12 ಗಂಟೆ ಜನರು ಯಾವ ತಪ್ಪು ಬೇಕಾದ್ರೂ ಮಾಡ್ಬೋದು. ಕಳ್ತನ, ಕೊಲೆ, ಬೆಂಕಿ ಹಚ್ಚೋದು ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ಬೋದು. ಆ 12 ಗಂಟೆ ಮಾತ್ರ ಟೈಮ್ ಬೀಯಿಂಗ್ ಎಲ್ಲಾ ತಪ್ಪುಗಳು ಲೀಗಲ್ ಆಗಿರತ್ತೆ, ಯಾವುದೇ ಕೇಸ್ನ ಫೈಲ್ ಮಾಡೋದೇ ಇಲ್ಲ. ಸೊ ಈ ರೀತಿ ಮಾಡಿದ್ರೆ ತಪ್ಪು ಮಾಡಬೇಕು ಅನ್ನೋರು ಇಡೀ ವರ್ಷದಲ್ಲಿ ಬರೀ ಆ ಒಂದು ದಿನಕ್ಕೋಸ್ಕರ ಕಾಯ್ದು ಮಾಡಬೇಕು. ಇದರಿಂದ ಕ್ರೈಮ್ ರೇಟ್ಸ್ ಕಡಿಮೆ ಆಗಿ ಆ ಒಂದಿನ ಬಿಟ್ಟು ವರ್ಷದಲ್ಲಿ ಮಿಕ್ಕಿರೋ ಎಲ್ಲಾ ದಿನಗಳು ಯಾವುದೇ ತಪ್ಪು ನಡೆಯದೇ ಇರತ್ತೆ. ಸೊ ಒಂದೇ ಒಂದು ದಿನ ಮಾತ್ರ ತಪ್ಪು ನಡೆಯೋದ್ರಿಂದ ಕ್ರೈಮ್ ರೇಟ್ಸ್ ಕಡಿಮೆ ಆಗಿ ಮತ್ತೆ ನಿರುದ್ಯೋಗ ಕೂಡ 1% ಅಷ್ಟು ಮಾತ್ರನೇ ಇರತ್ತೆ. ಹಾಗಾದ್ರೆ ಆ ದಿನ ಯಾವ ರೀತಿ ನಡೆಯುತ್ತೆ ಬನ್ನಿ ಚಿತ್ರದೊಳಗಡೆ ಹೋಗಿ ನೋಡೋಣ. ಈ ಚಿತ್ರದ ಹೀರೋ ಜೇಮ್ಸ್, ಹೀರೋಯಿನ್ ಮೇರಿ. ಇವರಿಬ್ರಿಗೆ ಒಬ್ಬ ಮಗ ಮತ್ತೆ ಒಬ್ಳು ಮಗಳು ಇರ್ತಾರೆ. ತುಂಬಾನೇ ಸಂತೋಷವಾದ ಜೀವನವನ್ನ ಸಾಗಿಸ್ತಾರೆ. March 21 ಆ ದಿನ ಪರ್ಜ್ ಡೇ. ಜೇಮ್ಸ್ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಲಿ ಕೆಲಸ ಮಾಡ್ತಿರ್ತಾರೆ. ಆ ಪರ್ಜ್ ಡೇ ದಿನ ಎಲ್ಲರೂ ತಮ್ಮ ತಮ್ಮ ಫ್ಯಾಮಿಲಿನ ಸೇಫ್ ಆಗಿ ಇಟ್ಕೊಳ್ಳೋಕೆ ಸೆಕ್ಯೂರಿಟಿ ಸಿಸ್ಟಮ್ನ ಈ ಕಂಪನಿನಲ್ಲೇ ಪರ್ಚೇಸ್ ಮಾಡ್ಬೇಕು. ಅದನ್ನ ಹೊಡೆದಾಕಿ ಯಾರು ಒಳಗಡೆ ಬರೋಕಾಗಲ್ಲ ಅಂತ ಹೇಳಿ ಇವರು ಭಯಂಕರವಾಗಿ ಮಾರ್ಕೆಟಿಂಗ್ ಮಾಡ್ತಾರೆ. ಆ ಮಾರ್ಕೆಟಿಂಗ್ ಕೆಲಸನ ಜೇಮ್ಸ್ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಪರ್ಜ್ ಡೇ ದಿನ ಬೇರೆಯವರ ಹತ್ರದಿಂದ ನಿಮ್ ಫ್ಯಾಮಿಲಿನ ನೀವು ಕಾಪಾಡ್ಕೊಳ್ಳೋಕೆ ನಮ್ ಕಂಪನಿ ಸೆಕ್ಯೂರಿಟಿ ಸಿಸ್ಟಮ್ನ ಹಾಕೊಳ್ಳಿ ಅಂತ ಮಾರ್ಕೆಟಿಂಗ್ ಮಾಡ್ತಾನೆ ಇರ್ತಾರೆ. ಇವರ ಮನೆಯಲ್ಲಿ ಕೂಡ ಅದೇ ಸಿಸ್ಟಮ್ನ ಸೆಟ್ ಮಾಡಿ ಇಟ್ಟು ಹೊರಗಡೆ ನೆಮ್ಮದಿಯಾಗಿ ಇರ್ತಾರೆ. ಇವ್ರಿಗೆ ಈ ಪರ್ಜ್ ಡೇ ಕಾನ್ಸೆಪ್ಟ್ ಮೇಲೆ ತುಂಬಾನೇ ನಂಬಿಕೆ ಇರತ್ತೆ. ಯಾಕಂದ್ರೆ ಈ ಪರ್ಜ್ ಡೇ ಇಲ್ಲಾಂತಂದ್ರೆ ಕ್ರೈಮ್ಸ್ಗಳು ತುಂಬಾನೇ ನಡೀತಿತ್ತು. ಈ ಒಂದು ದಿನಕ್ಕೋಸ್ಕರ ಮಿಕ್ಕಿರೋ ದಿನ ತುಂಬಾನೇ ನೆಮ್ಮದಿಯಾಗಿ ಇರ್ಬೋದು. ಅದರಿಂದ ಈ ಪರ್ಜ್ ಡೇ ದಿನದ ಮೇಲೆ ನನಗೆ ನಂಬಿಕೆ ಜಾಸ್ತಿ ಅಂತ ಹೇಳಿ ಇವರ ಮಗನ ಹತ್ರ ಒಂದಿನ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಮನೆಯೊಳಗಡೆ ಜೇಮ್ಸ್ನ ಫ್ಯಾಮಿಲಿ ಸೇಫ್ ಆಗಿರ್ತಾರೆ. ಆಗ ಹೊರಗಡೆ ಒಬ್ಬನಿಗೆ ತುಂಬಾನೇ ಗಾಯಗಳಾಗಿರತ್ತೆ. ನನ್ನನ್ನ ಕಾಪಾಡಿ ಕಾಪಾಡಿ ಅಂತ ಕಿರಿಸ್ಕೊಂಡೇ ಬರ್ತಾನೆ. ಹೊರಗಡೆ ಇರೋ ಯಾರು ಇವನ್ಗೆ ಹೆಲ್ಪ್ ಮಾಡೋದೇ ಇಲ್ಲ. ಇದನ್ನೆಲ್ಲ ಮನೆಯಲ್ಲಿರೋ ಜೇಮ್ಸ್ನ ಮಗ ನೋಡ್ತಾನೆ. ಏನ್ ಮಾಡ್ತಾನೆ ಅಂತಂದ್ರೆ ಈ ಮನೆಯ ಸೆಕ್ಯೂರಿಟಿ ಸಿಸ್ಟಮ್ನ ಓಪನ್ ಮಾಡಿ ಮನೆ ಗೇಟ್ನ ತೆಗೆದು ಒಳಗಡೆ ಕರ್ಕೊಂಡು ಬರ್ತಾನೆ. ಇವನು ಮನೆ ಒಳಗಡೆ ಬಂದಿದ ತಕ್ಷಣ ಜೇಮ್ಸ್ ಸೆಕ್ಯೂರಿಟಿ ಸಿಸ್ಟಮ್ನ ಲಾಕ್ ಮಾಡಿ ಇವನನ್ನ ಗನ್ ಪಾಯಿಂಟ್ ನಲ್ಲಿ ನಿಲ್ಸಿ ಗುರಿ ಇಡ್ತಾನೆ. ಸ್ವಲ್ಪ ಸಮಯದ ಮುಂಚೆನೆ ಈ ಫ್ಯಾಮಿಲಿಗೆ ಗೊತ್ತಿಲ್ದೇನೆ ಇವರ ಮಗಳ ಬಾಯ್ ಫ್ರೆಂಡ್ ಮಗಳಿಗೆ ಗೊತ್ತಿಲ್ದೇನೆ ಮನೆ ಒಳಗಡೆ ಬಚ್ಚಿಟ್ಕೊಂಡಿರ್ತಾನೆ. ಈ ಬಾಯ್ ಫ್ರೆಂಡ್ ನ ನೋಡಿದ್ರೆ ಜೇಮ್ಸ್ಗೆ ಇಷ್ಟಾನೇ ಇಲ್ಲ. ಸೊ ಈ ಬಾಯ್ ಫ್ರೆಂಡ್ ಜೇಮ್ಸ್ನ ಮಗಳ ಹತ್ರ ಏನ್ ಹೇಳ್ತಾನೆ ಅಂತಂದ್ರೆ ನಿನ್ನ ನಾನು ಯಾವ ಲೆವೆಲ್ಗೆ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಮಪ್ಪಂಗೆ ಹೇಳಿ ಅರ್ಥ ಮಾಡಿಸ್ತೀನಿ, ಅದ್ರಿಂದ್ಲೇ ಇವತ್ತು ಬಂದೆ ಅಂತ ಹೇಳೋಕೆ ಅವಳು ಕೂಡ ಸರಿ ಅಂತ ಹೇಳ್ತಾಳೆ. ಈ ಬಾಯ್ ಫ್ರೆಂಡ್ ಸರಿ ನಾನು ನಿನ್ನ ಅಪ್ಪನನ್ನ ನೋಡಿ ಮಾತಾಡಿ ಬರ್ತೀನಿ ಅಂತ ಹೇಳಿ ಕೆಳಗಡೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಜೇಮ್ಸ್ ಹೊರಗಡೆಯಿಂದ ಏಟಾಗಿ ಗಾಯಗಳಿಂದ ಬಂದಿದ್ನಲ್ವಾ ಅವನನ್ನ ಗನ್ ಪಾಯಿಂಟ್ ನಲ್ಲಿ ನಿಲ್ಸಿರ್ತಾರೆ. ಈ ಬಾಯ್ ಫ್ರೆಂಡ್ ಇವರ ಮಗಳನ್ನ ಹೇಗೆಲ್ಲಾ ಪ್ರೀತಿ ಮಾಡ್ತಿದ್ದ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ನಾವ್ ಅನ್ಕೊಂಡ್ರೆ ಇವನು ಇವಳ ಅಪ್ಪನನ್ನೇ ಸಾಯಿಸೋಕೆ ಬಂದಿರ್ತಾನೆ. ಬಂದ ತಕ್ಷಣ ಗನ್ ಶಾಟ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಫೈಟ್ ಆಗತ್ತೆ, ಅದರಲ್ಲಿ ಆ ಬಾಯ್ ಫ್ರೆಂಡ್ ಸತ್ತೋಗ್ತಾನೆ. ಇದನ್ನ ನೋಡಿ ಮನೆ ಒಳಗಡೆ ಬಂದವನು ಹೆದರ್ಕೊಂಡು ಬಚ್ಚಿಟ್ಕೊಳ್ತಾನೆ. ಈ ಫ್ಯಾಮಿಲಿಲಿ ಎಲ್ರು ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಬಚ್ಚಿಟ್ಕೊಳ್ತಾರೆ. ಅದೇ ಸಮಯದಲ್ಲಿ ಮುಖವಾಡವನ್ನ ಹಾಕೊಂಡು ಹೊರಗಡೆ ಇಬ್ರು ಬರ್ತಾರೆ. ಅದ್ರಲ್ಲೊಬ್ಬ ನಾನು ನಿಮ್ ತರನೆ ತುಂಬಾನೇ ಶ್ರೀಮಂತ ಕುಟುಂಬಕ್ಕೆ ಸೇರ್ದವನು, ಆದ್ರೆ ಈ ದಿನ ನಾವಿಟ್ಟಿರೋದೇ ರೂಲ್ಸ್, ನಮ್ ಹತ್ರ ಸಿಕ್ಕಾಕೊಂಡಿರೋ ಅವನನ್ನ ಪರ್ಚ್ ಮಾಡ್ಬೇಕಾದ್ರೆ ಅವನು ತಪ್ಪಿಸ್ಕೊಂಡ. ಅದು ಮಾತ್ರ ಅಲ್ದೆ ನಮ್ ಗ್ಯಾಂಗ್ ನಲ್ಲಿ ಒಬ್ಬನನ್ನ ಹೊಡೆದಾಕಿ ಬಂದಿದ್ದಾನೆ.
ಅವನನ್ನ ನೀವು ಸೇಫ್ ಗಾರ್ಡ್ ಮಾಡಿ ಇಟ್ಟಿದ್ದೀರಾ. ಅವನೇನಾದ್ರೂ ಹೊರಗಡೆ ಬಂದಿಲ್ಲ ಅಂತಂದ್ರೆ ಅವನನ್ನ ಕೊಲ್ತೀವಿ, ಒಳಗಡೆ ಬಂದು ನಿಮ್ ಫ್ಯಾಮಿಲಿನ ಕೂಡ ಕೊಲ್ತೀವಿ ಅಂತ ಹೆದರ್ಸ್ತಾನೆ. ಇದರಿಂದ ಜೇಮ್ಸ್ ಮತ್ತೆ ವೈಫ್ ಮೇರಿ ಈ ಮನೆ ಒಳಗಡೆ ಬಂದವನನ್ನ ಹುಡ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಕರೆಂಟ್ ಬೇರೆ ಕಟ್ ಆಗಿರತ್ತೆ. ಎಲ್ಲಾ ರೂಮ್ ನಲ್ಲಿ ಚೆನ್ನಾಗಿ ಹುಡುಕಿ ಕೊನೆಗೆ ಹೇಗೋ ಕಂಡು ಹಿಡಿತಾರೆ. ಇವನನ್ನ ಹಾಗೆ ನಾವು ಹೊರಗಡೆ ಬಿಟ್ಬಿಡೋಣ, ಅವರು ಬಂದು ಇವನನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳೋಕೆ ಮೇರಿ ಅದಕ್ಕೆ ಒಪ್ಕೊಳ್ಳಲ್ಲ. ಹಾಗೆ ಮಾಡಿದ್ರೆ ಅವ್ರಿಗೂ ನಮಗೂ ಏನ್ ಡಿಫ್ರೆನ್ಸ್, ನಾವು ಈ ರೀತಿ ಮಾಡಬಾರ್ದು, ಅವನನ್ನ ಬಿಟ್ಬಿಡೋಣ ಅಂತ ಹೇಳ್ತಾನೆ ಇರ್ತಾಳೆ. ಜೇಮ್ಸ್ ಫ್ಯಾಮಿಲಿ ಮುಖ್ಯನ ಅಥವಾ ಇವನು ಮುಖ್ಯನ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಏಟ್ ಆಗಿರೋನು ಏನ್ ಹೇಳ್ತಾನೆ ಅಂತಂದ್ರೆ, ಸರಿ ನಿಮ್ ಫ್ಯಾಮಿಲಿನ ನೀವು ಕಾಪಾಡ್ಕೊಳ್ಳಿ, ನಿಮ್ ಫ್ಯಾಮಿಲಿ ತುಂಬಾನೇ ಮುಖ್ಯ, ನನ್ನನ್ನ ಹೊರಗಡೆ ಬಿಟ್ಬಿಡಿ, ಏನ್ ನಡೆಯತ್ತೋ ನಡೀಲಿ ಅಂತ ಮಾತಾಡೋಕೆ ಜೇಮ್ಸ್ ತುಂಬಾನೇ ಫೀಲ್ ಮಾಡ್ತಾರೆ. ಛೇ, ನಾವು ಇವನನ್ನ ಸಿಕ್ಕಾಕ್ಸೋಣ ಅಂತ ಅನ್ಕೊಂಡ್ವಲ್ವಾ ಅಂತ ಬೇಜಾರು ಮಾಡ್ಕೊಳ್ತಾರೆ. ಅವನನ್ನ ಹೊರಗಡೆ ಕಳ್ಸೋ ಐಡಿಯಾನ ಬಿಟ್ಬಿಡ್ತಾರೆ. ಪರವಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ, ನಾವು ಹೇಗಾದ್ರೂ ಮ್ಯಾನೇಜ್ ಮಾಡಿ ಮನೆ ಒಳಗಡೆ ಇರೋಣ, ಅವರು ಬಂದ್ರೆ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ತುಂಬಾ ಚೆನ್ನಾಗಿ ಅವನನ್ನ ಟ್ರೀಟ್ ಮಾಡ್ತಾರೆ. ಆಗ ಹೊರಗಡೆ ಇದ್ದ ಆ ಗುಂಪು ಒಳಗಡೆ ಬರತ್ತೆ. ಗಾಡಿಲಿದ್ದ ಮೆಷಿನ್ನ ಎಲ್ಲ ಕೆಳಗಡೆ ಇಳಿಸಿ ಆ ಮನೇಲಿರೋ ಒಂದೊಂದು ಕಿಟಕಿ ಮತ್ತೆ ಬಾಗಿಲನ್ನ ಹೊಡೆದಾಕ್ತಾರೆ. ಅದು ಅವ್ರ ಹತ್ರ ಇರೋ ದೊಡ್ಡ ದೊಡ್ಡ ಗನ್ಸ್ನ ಇಟ್ಕೊಂಡು. ಒಂದು ಕಷ್ಟಕರವಾದ ಸಂಗತಿ ಏನಂತಂದ್ರೆ ಈ ಗ್ಯಾಂಗ್ನಲ್ಲಿ ಚಿಕ್ಕ ಹುಡುಗಿರು ಮತ್ತೆ ಲೇಡೀಸ್ ಕೂಡ ಇರ್ತಾರೆ. ಒಬ್ಬೊಬ್ಬರಾಗಿ ಒಳಗಡೆ ಬರ್ತಾರೆ. ಅದರಲ್ಲಿ ಒಬ್ರು ಇನ್ನೊಬ್ಬನ ಬೆನ್ನಿನ ಮೇಲೆ ಕೂತ್ಕೊಂಡು ಅಲ್ಲಿರೋ ಫೋಟೋಸ್ನ ನೋಡ್ಕೊಂಡೇ ಬರ್ತಾರೆ. ಹಾಲ್ ಒಳಗಡೆ ಬರಬೇಕಾದ್ರೆ ಜೇಮ್ಸ್ ಕೈಯಲ್ಲಿ ಗನ್ ಇಟ್ಕೊಂಡಿರ್ತಾರೆ. ಸೊ ಸಡನ್ ಆಗಿ ಗುರಿ ಇಟ್ಟು ಕರೆಕ್ಟ್ ಆಗಿ ಶೂಟ್ ಮಾಡ್ತಾರೆ. ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ, ಆದ್ರೆ ಅಲ್ಲಿರೋದ್ನ ಇಟ್ಟು ಜಗಳ ಆಡ್ತಾರೆ. ಒಂದು ಹಂತದಲ್ಲಿ ಜೇಮ್ಸ್ ಅವರಿಬ್ಬರನ್ನ ಸುಟ್ಟು ಕೊಲ್ತಾರೆ. ಮನೆ ಹಿಂದೆ ಮೇರಿ ಇರ್ತಾರೆ. ಒಳಗಡೆ ಯಾರ್ಯಾರು ಬರ್ತಾರೋ ಅವ್ರ ಹತ್ರದಿಂದ ಈ ಫ್ಯಾಮಿಲಿನ ಕಾಪಾಡೋಕೆ ನೋಡ್ತಾರೆ. ಒಂದು ಹಂತದಲ್ಲಿ ಈ ಗ್ಯಾಂಗ್ ಲೀಡರ್ ಜೇಮ್ಸ್ನ ಕೈಯಲ್ಲಿದ್ದ ಕತ್ತಿಯಿಂದ ಚುಚ್ತಾನೆ. ಜೀವಕ್ಕಾಗಿ ಹೋರಾಡ್ತಾನೆ ಇರ್ತಾರೆ ಜೇಮ್ಸ್. ಆಗ ಈ ಪರ್ಸ್ನ ನಾನು ಮರೆಯೋಕೆ ಆಗಲ್ಲ, ಅವನೊಬ್ಬ ಅನಾಥ, ಅವನ್ಗೋಸ್ಕರನ ಈ ರೀತಿ, ಓ ಮೈ ಗಾಡ್, ನಿನ್ ಫ್ಯಾಮಿಲಿಗಿಂತ ಅವನ ಜೀವ ಏನ್ ಅಷ್ಟೊಂದು ಮುಖ್ಯನಾ, ನನ್ಗೆ ಈ ಪರ್ಸ್ನ ಮರೆಯೋಕೆ ಆಗಲ್ಲ, ನಿಮ್ಮನ್ನ ಪರ್ಸ್ ಮಾಡಿ ನಾನು ಈಗ ಶುದ್ಧವಾಗಿದ್ದೀನಿ, ಅದರಿಂದ ತುಂಬಾನೇ ಥ್ಯಾಂಕ್ಸ್, ನೀವು ಈಗ ನೆಮ್ಮದಿಯಾಗಿ ಸಾಯಿರಿ, ನಿಮ್ ಫ್ಯಾಮಿಲಿನ ಕಳಿಸ್ತೀನಿ ಅಂತ ಹೇಳಿ ಆ ಹೊರಗಡೆಯಿಂದ ಬಂದ ಗ್ಯಾಂಗ್ ಅವರು ಮಾತಾಡಿ ಹಾಗೆ ಹೀರೋಯಿನ್ ಮೇರಿನ ಕೂಡ ಹುಡುಕಿ ಎಳ್ಕೊಂಡು ಬರ್ತಾರೆ. ಅವಳನ್ನ ಟೀಸ್ ಮಾಡ್ಬೇಕಾದ್ರೆ ಇವರ ನೈಬರ್ಸ್ ಹೊರಗಡೆಯಿಂದ ಬರ್ತಾರೆ. ಬಂದ ತಕ್ಷಣ ಈ ಗ್ಯಾಂಗ್ನ ಸುಟ್ಟು ಕೊಲ್ತಾರೆ. ಒಂದು ಹಂತದಲ್ಲಿ ಆ ಗ್ಯಾಂಗ್ನ ಲೀಡರ್ ಈ ಫ್ಯಾಮಿಲಿನ ಸುಟ್ಟು ಕೊಲ್ಲೋಕೆ ನೋಡ್ತಾನೆ. ಆ ಕಡೆ ಹೀರೋಯಿನ್ ಮೇರಿಯ ಮಗಳು ಕೈಯಲ್ಲಿರೋ ಗನ್ನ ಇಟ್ಟು ಅವನನ್ನ ಸುಟ್ಟು ಕೊಲ್ತಾಳೆ. ಅಪ್ಪ ಸತ್ತೋದ್ರು, ಅಟ್ಲೀಸ್ಟ್ ನಾವಾದ್ರೂ ಜೀವಂತವಾಗಿ ಇರೋಣ ಅಂತ ಹೇಳಿ ಸತ್ತೋಗಿರೋ ಅಪ್ಪನ ನೋಡಿ ಅಳ್ತಾ ಇರ್ತಾರೆ. ಆಗ ಇವರನ್ನ ಕಾಪಾಡಿರೋ ನೈಬರ್ಸ್ ಹತ್ರ ಹೀರೋಯಿನ್ ಮೇರಿ ನಮ್ಮನ್ನ ಕಾಪಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿದ್ದಕ್ಕೆ ಅವರು, ಹೇ ಈ ರೀತಿ ಥ್ಯಾಂಕ್ಸ್ ಎಲ್ಲವನ್ನ ಹೇಳ್ಬೇಡಿ, ನಾವು ನಿಮ್ಮನ್ನ ಕಾಪಾಡಿದ್ದು, ನಾವೇ ನಿಮ್ಮನ್ನ ಪರ್ಚ್ ಮಾಡಿ ಕೊಲ್ಬೇಕು, ಅವರು ನಿಮ್ಮನ್ನ ಕೊಲ್ಬಾರ್ದು ಅಂತ ಹೇಳಿ ತಿಳಿಸ್ತಾರೆ. ಮೇರಿ ಮಗ ಮಗಳು ಈ ಮೂರು ಜನರ ಸುತ್ತಲೂ ಐದು ಜನ ನಿಲ್ತಾರೆ. ಹಾಗೆ ಕೈಯಲ್ಲಿರೋ ಕತ್ತಿನ ಇಟ್ಕೊಂಡು ದೇವರನ್ನ ಪ್ರೇ ಮಾಡ್ಕೊಳ್ತಾರೆ. ನಾವು ಇವರನ್ನ ಪರ್ಚ್ ಮಾಡ್ತಿದೀವಿ, ಇವರನ್ನ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವರನ್ನ ಕೊಲ್ಲೋಕೆ ಹೋಗ್ತಾರೆ. ಆಗ ಇವರ ಮನೆಗೆ ಏಟಾಗಿ ಒಬ್ಬ ಬಂದಿರ್ತಾನೆ ಅಲ್ವಾ, ಅವನು ಬಂದು ಈ ಐದು ಜನರಲ್ಲಿ ಒಬ್ಬನನ್ನ ಸುಟ್ಟು ಕೊಲ್ತಾನೆ. ಮಿಕ್ಕಿರೋರ್ನ ಗನ್ ಪಾಯಿಂಟ್ ನಲ್ಲಿ ನಿಲ್ಸಿ ಅರೆಸ್ಟ್ ಮಾಡ್ತಾನೆ. ಎಲ್ಲರ ಗನ್ನ ಕೆಳಗಡೆ ಹಾಕೋಕೆ ಹೇಳಿ ಅವರ ಹತ್ರ ಇರೋ ಗನ್ನ ತೆಗೆದು ಮೇರಿಯ ಕೈಯಲ್ಲಿ ಕೊಟ್ಟು ಈಗ ನಾವು ಏನ್ ಮಾಡೋಣ ಅಂತ ಮೇರಿ ಹತ್ರ ಕೇಳ್ತಾನೆ. ಈಗ ಸತೋದವ್ರೆ ಸಾಕು, ಇನ್ ಮುಂದೆ ಯಾರು ಸಾಯ್ಬಾರ್ದು, ಇನ್ನು ಸ್ವಲ್ಪ ಹೊತ್ತಲ್ಲಿ ಪರ್ಜ್ ಮುಗಿಯತ್ತೆ, ಸೊ ಎಲ್ರು ಹಾಗೆ ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾಳೆ. ಹಾಗೆ ಟೈಮ್ ಆಗೋಗತ್ತೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪರ್ಜ್ನ ಕೂಡ ಮುಗಿಸ್ತಾರೆ. ಆಗ ಮೇರಿಯ ಕೆಳಗಡೆ ಒಂದು ಗನ್ ಇರತ್ತೆ. ಹಿಂದೆ ತಿರುಗಿ ಇವಳ ಹಸ್ಬೆಂಡ್ ಜೇಮ್ಸ್ ಸತೋದ್ರಲ್ವಾ, ಅವರ ಬಾಡಿನ ನೋಡ್ತಾರೆ. ಹಾಗೆ ಇವರ ಮಕ್ಕಳು ಕೂಡ ಅಳ್ತಾನೆ ಇರ್ತಾರೆ. ಅದನ್ನ ನೋಡ್ತಾ ಸ್ವಲ್ಪ ಲೈಟ್ ಆಗಿ ಡೈವರ್ಟ್ ಆಗ್ತಾರೆ. ಅದನ್ನ ಯೂಸ್ ಮಾಡಿ ಪಕ್ಕದ ಮನೆಯವಳು ಆ ಗನ್ನ ತೆಗಿಯೋಕೆ ಟ್ರೈ ಮಾಡ್ತಾಳೆ. ಆಗ ಆ ಗನ್ನ ಇಟ್ಟೆ
ಈ ಮನೆ ಒಳಗಡೆ ಬಂದವನು ಆ ಪಕ್ಕದ ಮನೆಯವಳ ತಲೆಗೆ ಒಂದೇ ಏಟಾಕ್ತಾನೆ. ಮೂಗಿಂದ ರಕ್ತ ಧಾರಾಕಾರವಾಗಿ ಸುರಿಯತ್ತೆ. ಈಗ್ಲೂ ಹೇಳ್ತಿದ್ದೀನಿ, ಪರ್ಚ್ ಮುಗಿಯೋವರೆಗೂ ಸುಮ್ನೆ ಇರಿ ಅಂತ ಹೇಳಿ ಕೂರಿಸ್ತಾನೆ. ಸ್ವಲ್ಪ ಹೊತ್ತಲ್ಲಿ ಗಂಟೆ ಹೊಡೆಯೋ ಶಬ್ದ ಕೇಳತ್ತೆ. ಪರ್ಚ್ ಮುಗ್ದು ಬೆಳಗ್ಗೆ 7 ಗಂಟೆ ಆಗತ್ತೆ. ಎಲ್ರೂ ನಮ್ಮನೆ ಬಿಟ್ಟು ಹೊರಗಡೆ ಹೋಗಿ, ನಿಮ್ ಕೈಲಾದ್ರೆ ಮುಂದಿನ ವರ್ಷ ಬಂದು ನೋಡಿ ಅಂತ ಹೇಳಿ ಚಾಲೆಂಜ್ ಮಾಡ್ತಾಳೆ. ಅಲ್ಲಿಂದ ಆ ಏಟಾಗಿ ಮನೆಗೆ ಬಂದಿರ್ತಾನೆ ಅಲ್ವಾ, ಅವನು ಗನ್ನ ಟೇಬಲ್ ಮೇಲೆ ಇಟ್ಟು ಹೊರಗಡೆ ಹೋಗ್ತಾನೆ. ಆಗ ಮೇರಿ, ನಿನ್ಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ, ನಿನ್ಗೆ ಏನಾದ್ರೂ ಏಟಾಗಿದ್ಯಾ ಅಂತ ಕೇಳೋಕೆ ಅವನು ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಥ್ಯಾಂಕ್ ಯು, ನನ್ನ ಫ್ಯಾಮಿಲಿನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಅವನನ್ನ ಕಳಿಸ್ತಾರೆ. ಆಗ ನ್ಯೂಸ್ ಬರತ್ತೆ, ಈ ಪರ್ಸ್ ಡೇ ಗ್ರೇಟೆಸ್ಟ್ ಪರ್ಸ್ ಡೇ, ಈ ಒಂದು ಪರ್ಸ್ ನಲ್ಲಿ ಇಷ್ಟು ವರ್ಷ ನಡೀದೇ ಇರೋ ಪರ್ಸ್ ಗಿಂತ ಈ ವರ್ಷ ತುಂಬಾನೇ ಕ್ರೈಮ್ಸ್ ಆಗಿರತ್ತೆ, ತುಂಬಾ ಜನ ಸತೋಗಿದ್ದಾರೆ ಅಂತ ಹೇಳಿ ನ್ಯೂಸ್ ನಲ್ಲಿ ಬರತ್ತೆ. ಈ ಪರ್ಸ್ ಇಂದ ಕಂಪನಿಯ ಶೇರ್ ಮಾರ್ಕೆಟ್ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಆಗತ್ತೆ. ಹಾಗೆ ಈ ಕೊಲೆಗಳನ್ನ ಮಾಡೋಕೆ ಆಯುಧಗಳು ಬೇಕಲ್ವಾ, ಸೊ ಆ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಈ ಸೆಕ್ಯೂರಿಟಿ ಸಿಸ್ಟಮ್ ನ ತಯಾರಿಸ್ತಾರಲ್ವಾ, ಆ ಬಿಸ್ನೆಸ್ ಇಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗತ್ತೆ. ಈ ನ್ಯೂಸ್ ನ ಹೇಳೋ ನ್ಯೂಸ್ ರೀಡರ್ ನ ಮುಂದೆನೆ ಅವರ ಮಕ್ಕಳನ್ನ ಕೊಂದು ಹಾಕಿದ್ರು. ಹೀಗೆ ಅವರ ಜೀವನಾನೇ ಹೋಯ್ತು ಅಂತ ಹೇಳ್ಬೇಕಾದ್ರೇನೆ ಈ ಚಿತ್ರದ ಕಥೆಯನ್ನ ಮುಗಿಸ್ತಾರೆ. ಈ ಚಿತ್ರ ಒಂಥರ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಅಲ್ವಾ, ಇದೇನಾದ್ರೂ ಇಲ್ಲಿ ನಡೆದ್ರೆ ಹೇಗಿರತ್ತೆ, ನೆನ್ಸ್ಕೊಳ್ಳೋಕು ಆಗ್ತಿಲ್ಲ. ಈ ಚಿತ್ರದ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಮ್ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.